ಹಲೋ ಎವ್ರಿವಾನ್, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮನೆಯಲ್ಲಿ ಗಂಡ ಇವತ್ತು ಏನೇ ತಿಂಡಿ ಮಾಡಿದ್ಯಾ ಅಂತ ಕೇಳಿದರೆ, ಹೆಂಡತಿ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಹೇಳಿದರೆ, ಮುಖ ಸೊಟ್ಟ ಮಾಡ್ಕೊಳ್ಳೋರೇ ಜಾಸ್ತಿ ಇರ್ತಾರಲ್ವ ಎಲ್ಲರೂ ಮನೆಯಲ್ಲೂ. ಉಪ್ಪಿಟ್ಟು ಮಾತ್ರ ಮಾಡಬೇಡ, ಬೇರೆ ಏನು ಬೇಕಾದರೂ ಮಾಡು ಮಾರೈತಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಲೇಡೀಸ್ಗೆ ದಿನ ಬೆಳಗಾದರೆ ಏನಪ್ಪ ತಿಂಡಿ ಮಾಡೋದು ಅಂತ ಒಂದು ಯೋಚನೆ. ಸೊ ಹಾಗಾಗಿ ನಾನು ನಿಮಗೊಂದು ಡಿಫ್ರೆಂಟ್ ಆಗಿರೋದು, ಒಂದು ಟೇಸ್ಟಿಯಾಗಿರೋ ರೆಸಿಪಿ ಹೇಳ್ಕೊಡ್ತೀನಿ. ಅದೇ ಉಪ್ಪಿಟ್ಟಿನ ರೊಟ್ಟಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಉಪ್ಪಿಟ್ಟಿನ ರೊಟ್ಟಿ ಅಂತ ಯಾರೂ ನಿಮಗೆ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ. ಇದು ತುಂಬ ಸಿಂಪಲ್ಲಾಗೂ ಇದೆ, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಬೆಳಿಗ್ಗೆ ನಾರ್ಮಲ್ ಉಪ್ಪಿಟ್ಟು ಮಾಡಿ ಇಟ್ಕೊಂಡಿದ್ದೆ. ನಾರ್ಮಲ್ ಉಪ್ಪಿಟ್ಟು ಅಂದರೆ ಆನಿಯನ್ ಹಾಕಿ ಮಾಡಿ ಇಟ್ಕೊಂಡಿದ್ದೆ, ತರಕಾರಿ ಏನೂ ಹಾಕಿರಲಿಲ್ಲ. ನೀವು ತರಕಾರಿ ಬೇಕಾದರೆ ತರಕಾರಿ ಕೂಡ ಹಾಕಿ ಮಾಡ್ಬೋದು. ಕೆಲವರು ಆನಿಯನ್ ಯೂಸ್ ಮಾಡಲ್ಲ, ಹಾಗಾಗಿ ಆನಿಯನ್ ಬಿಟ್ಟು ಬರೀ ತರಕಾರಿ ಹಾಕಿ ಮಾಡಿ ಇಟ್ಕೊಂಡಿರಿ. ಈ ಥರ ಹಾಕ್ಕೊಂಡು ಬೌಲಿಗೆ ಹಾಕ್ಕೊಂಡು ಗಂಟು ಗಂಟಿರುತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ಕೈಯಿಂದ ಬಿಡಿಸ್ಕೊಳ್ಳಿ. ಇದಕ್ಕೆ ನಾನು 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದೇ ಒಂದು ಎಕ್ಸ್ಟ್ರಾ ಇಂಗ್ರೇಡಿಯೆಂಟು, ನಿಮಗೆ ಇನ್ಯಾವುದು ಏನೂ ಎಕ್ಸ್ಟ್ರಾ ಇಲ್ಲ. ಬೈಂಡಿಂಗಿಗೆ ಈ ಅಕ್ಕಿ ಹಿಟ್ಟು ಬೇಕಾಗತ್ತೆ ರೊಟ್ಟಿ ಮಾಡಬೇಕಾದ್ರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡಬೇಕಾದ್ರೆ ಹಾಕಿದ್ದೆ, ಬಟ್ ಈಗಲೂ ಸ್ವಲ್ಪ ಮೇಲೆ ಹಾಕ್ತಾಯಿದ್ದೀನಿ, ಇದು ಆಪ್ಷನಲ್ಲು. ಸೊಪ್ಪು ಒಳ್ಳೆಯದು ಅಂತ ಇನ್ನೊಂಚೂರು ನಾನು ಜಾಸ್ತಿ ಹಾಕ್ತಾಯಿದ್ದೀನಿ, ಹಾಗೆ ಚೆನ್ನಾಗಿ ಕಾಣಲಿ ಅಂತ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಇದ್ರ ಮೇಲೆ ನಾನು ಮತ್ತೆ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, ಫ್ಲೇವರಿಗೋಸ್ಕರ. ಹಾಗೆ ಜೀರಿಗೆ ಜೀರ್ಣಕಾರಿ ಕೂಡ, ಹೌದಾ? ಹಾಗಾಗಿ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಈಗ ನೀರನ್ನು ಸ್ವಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಬನ್ನಿ. ಎಷ್ಟು ಕಲಿಸ್ಬೇಕು ಅಂದರೆ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಚಪಾತಿ ಹಿಟ್ಟಿನ ಹದ ಬರೋ ತನಕ ಚುಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ನೀರು ಒಂದೇ ಸಲ ಹಾಕ್ಕೊಂಡ್ಬಿಡ್ಬೇಡಿ. ನೋಡಿ, ಈ ಥರ ಹದ ಬರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಇದನ್ನೇ ನೀವು ನೆನೆಸಿ ಇಡಬೇಕು ಅಂತೇನೂ ಇಲ್ಲ, ತಕ್ಷಣವೇ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಾಲ್ ಮಾಡ್ಕೊಳ್ಳಿ, ಈ ಥರ ಉಂಡೆ ಮಾಡಿಕೊಂಡು ಇಟ್ಕೊಂಡಿರಿ. ಆಮೇಲೆ ಇನ್ನೊಂದೇನೆಂದರೆ, ರವೆ ಬೇಗ ಡ್ರೈ ಆಗುತ್ತೆ ಅಲ್ವಾ, ಹಾಗಾಗಿ ನಾನು ಕೈಗೆ ಒಂದೊಂದು ಹನಿ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಉಂಡೆಗಳನ್ನು ಸ್ಪ್ರೆಡ್ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡಿ ಮಾಡಬೇಕಾದ್ರೆ. ಆಮೇಲೆ ಒಂದು ತಟ್ಟೆ ಮುಚ್ಚಿ ಇಟ್ಕೊಳ್ಳಿ ಆ ಬೌಲಿಗೆ. ಈಗ ರೊಟ್ಟಿ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹೋಳಿಗೆ ಪೇಪರ್ ಇಲ್ಲ ಅಂದರೆ ಬಟರ್ ಪೇಪರ್ ಇರುತ್ತಲ್ಲ, ಅದರಿಂದನೂ ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದ್ರ ಮೇಲೆ 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಹೋಳಿಗೆ ಪೇಪರ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು, ನಾವು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೊಂದು ತೊಗೊಳ್ಳಿ. ತೊಗೊಂಡು ಅದ್ರ ಮೇಲೆ ಇಟ್ಟು ಥರ ಒಂಚೂರು ತಟ್ಟಿಬಿಟ್ಟು 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ತಟ್ತಾ ಬನ್ನಿ. ಇಷ್ಟೇ, ಇನ್ನೇನೂ ಇಲ್ಲ, ತುಂಬ ಈಸಿ, ಏನು ಕಷ್ಟ ಏನೂ ಇಲ್ಲ. ಬಿಗಿನರ್ಸ್ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಇನ್ನೊಂದೇನೆಂದರೆ, ಟಿಪ್ಪು, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಸ್ವಲ್ಪ ಮೀಡಿಯಮಲ್ಲೇ ಇರಲಿ. ತುಂಬ ತೆಳ್ಳಗಿದ್ದರೆ ನಿಮ್ಗೆ ಹಂಚಿನ ಮೇಲೆ ಹಾಕಿದಾಗ ಅದು ಹರಿದೋಗ್ಬಿಡುತ್ತೆ, ತೆಗಿಯೋಕ್ಕಾಗಲ್ಲ. ನೋಡಿ, ಇಷ್ಟು ದಪ್ಪ ಇರಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು, ಏನು ಯೋಚನೆ ಇಲ್ಲ, ಆರಾಮಾಗಿ ಏಳುತ್ತೆ. ಈಗ ಹಂಚು ಕಾದಿದೆ. ಈಗ ಆ ಒಂದು ತಟ್ಟಿ ಇಟ್ಕೊಂಡಿರ್ತೀವಲ್ಲ ರೊಟ್ಟಿನ, ಅದನ್ನು ಅದ್ರ ಮೇಲೆ ಹಾಕಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡು ಅದನ್ನು 1-2 ನಿಮಿಷ ಬೇಯಕ್ಕೆ ಬಿಡಿ. ಫಸ್ಟ್ ರೊಟ್ಟಿ ಹರಿದೋದ್ರೆ ಏನೂ ತೊಂದರೆ ಇಲ್ಲ, ನೆಕ್ಸ್ಟ್ ರೊಟ್ಟಿ ಖಂಡಿತ ನಿಮಗೆ ಬಂದೇ ಬರುತ್ತೆ ಮಾಡೋಕ್ಕೆ. ನೋಡಿ, ಎಷ್ಟು ಈಸಿಯಾಗಿ ಬಂತು, ಏನೂ ಕಷ್ಟ ಆಗಲಿಲ್ಲ ನನಗೆ. ಈಗ ಅದು ಬೇಯ್ತಾ ಇರುತ್ತೆ, ಈಗ ಚೆನ್ನಾಗಿ ಕೆಂಪಾಗುತ್ತೆ ನೋಡಿ ಸೈಡಲ್ಲೆಲ್ಲ. ಆಮೇಲೆ ಇದಕ್ಕೆ ಮೇಲ್ಗಡೆ ತುಪ್ಪ ಎಣ್ಣೆ ಏನೂ ಹಾಕೋದು ಬೇಡ, ಈಸಿಯಾಗಿ ಏಳುತ್ತೆ ನಿಮಗೆ. ಎಕ್ಸ್ಟ್ರಾ ಎಣ್ಣೆ ತುಪ್ಪ ಏನೂ ಬೇಡ ಇದಕ್ಕೆ. ಇದನ್ನು ಇನ್ನೊಂದು ಸೈಡು ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ, ಹೌದಾ? ಯಾರಾದರೂ ಇದನ್ನು ಉಪ್ಪಿಟ್ಟಿನ ರೊಟ್ಟಿ ಅಂತ ಹೇಳೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಮನೆಯಲ್ಲಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಯಾರಾದರೂ ರಿಲೇಟಿವ್ಸ್ ಬಂದಾಗ, ಗೆಸ್ಟ್ ಬಂದಾಗ ಉಪ್ಪಿಟ್ಟು ನೀವು ಮಾಡಿ ಇಟ್ಕೊಂಡಿದ್ದು ಉಳಿದ್ರೆ ಏನು ಯೋಚನೆ ಮಾಡಿಬಿಡಿ, ತಕ್ಕಂತ ಈ ಥರ ಒಂದು ರೊಟ್ಟಿ ಮಾಡಿಕೊಡಿ. ಎಲ್ಲರೂ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಆಮೇಲೆ ನಿಮಗೆ ಹೇಗೆ ಮಾಡಿದೆ ಇದನ್ನು ಅಂತ ಖಂಡಿತ ಕೇಳ್ತಾರೆ. ಮೊದಲೇ ರೊಟ್ಟಿ ಹರಿದೋಯ್ತಾ? ಬೇಡ, ಯೋಚನೆ ಮಾಡಿಬಿಡಿ, ಮರಳಿ ಯತ್ನವ ಮಾಡು ಅಂತ ದೊಡ್ಡವರು ಹೇಳಿದ್ದಾರೆ. ಇನ್ನೊಂದು ರೊಟ್ಟಿ ಮಾಡಬೇಕಾದ್ರೆ ಚೆನ್ನಾಗಿ ನಿಮಗೆ ಬಂದೇ ಬರುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿದೆ. ನೋಡಿ, ನಾನು ಫುಲ್ ಫೋಲ್ಡ್ ಮಾಡ್ತಾಯಿದ್ದೀನಿ, ಫುಲ್ ಸಾಫ್ಟಾಗಿ ಬಂದಿರುತ್ತೆ. ಸೈಡಲ್ಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ನಿಮಗೆ, ಮಧ್ಯದಲ್ಲಿ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಿಮಗೆ ಇದಕ್ಕೇನು ಚಟ್ನಿ ಬೇಕೇ ಬೇಕು ಅಂತೇನೂ ಇಲ್ಲ, ಹಾಗೆ ತಿನ್ಬೋದು. ತುಪ್ಪ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ತುಪ್ಪ ಜೊತೆಗೆ, ಚಟ್ನಿ ಜೊತೆಗೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಎಷ್ಟು ಹೇಳಿದ್ರು ಇದು ರುಚಿ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.